ಹಲೋ ಸ್ಟೂಡೆಂಟ್ಸ್, IFRS ಅಲ್ಲಿ ಓಕೆನಾ, ಮೊನ್ನೆ BCOM ಸೆಂಟ್ರಲ್ ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ ಅವ್ರಿಗೆ IFR ಎಕ್ಸಾಮಿನೇಷನ್ ಆಯ್ತು. ಅವ್ರಿಗೆ ಒಂದು ಸೆಕ್ಷನ್ ಸಿ ನಲ್ಲಿ 11A 11B ಅಂತ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಅದರಲ್ಲಿ 11B ನಲ್ಲಿ ಒಂದು ಚಿಕ್ಕದೊಂದು ಕ್ವಶನ್ ಕೊಟ್ಟಿದ್ದಾರೆ, ತುಂಬಾ ಸಿಂಪಲ್ ಆಗಿದೆ. ಒಂದು ಸ್ವಲ್ಪನೇ ಒಂದೇ ಒಂದು ಸೊನ್ನೆ ವ್ಯತ್ಯಾಸದಲ್ಲಿ ಪ್ರಾಬ್ಲಮ್ ರಾಂಗ್ ಅಂತ ಹೇಳ್ತಿದ್ದಾರೆ. ಅದು ರಾಂಗ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ನಾನು ಸ್ಮಾಲ್ ಚೇಂಜ್ ಏನು ಅಂತ ನಾನು ಹೇಳ್ತೀನಿ. ಫಸ್ಟ್ ಕ್ವಶನ್ ಓದ್ಬಿಡ್ತೀನಿ. XYZ ಲಿಮಿಟೆಡ್ ಅಕ್ವೈರ್ಡ್ 5,60,000 ಶೇರ್ಸ್ ಆಫ್ ಟೆನಿಚ್. ಸೊ XYZ ಕಂಪನಿ ಅವರು 5,60,000 ಶೇರ್ಸ್ 10 ರೂಪಾಯಿ ಪ್ರಕಾರ ಪರ್ಚೇಸ್ ಮಾಡಿದ್ದಾರೆ, ಕ್ಯಾಶ್ ಕೊಟ್ಟು. ಓಕೆನಾ, ABC ಕಂಪನಿ ಇದು. ಯಾವತ್ ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ 1-10-2019 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ದ ಫಾಲೋಯಿಂಗ್ ಬುಕ್ಸ್ ಆರ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಬ್ಯಾಲೆನ್ಸ್ ಶೀಟ್ ಆಫ್ ABC ಕಂಪನಿ. ನೋಡಿ, ಫಸ್ಟ್ ನಾವು ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಫಸ್ಟ್ ನಮ್ಗೆ ಯಾರು ಪರ್ಚೇಸ್ ಮಾಡ್ತಾ ಇದ್ರೆ, ಯಾರು ಸೇಲ್ ಮಾಡ್ತಾ ಇದ್ರೆ, ಫಸ್ಟ್ XYZ ಅವ್ರು ಪರ್ಚೇಸ್ ಮಾಡ್ತಾ ಇದ್ರೆ, ABC ಕಂಪನಿ ಅವರು ಸೇಲ್ ಮಾಡ್ತಾ ಇದ್ರೆ. ಓಕೆನಾ, ಒಟ್ಟು ಯಾವತ್ ಪರ್ಚೇಸ್ ಬ್ಯಾಲೆನ್ಸ್ ಶೀಟ್ ಡೇಟ್ ಕೊಟ್ಟು ಅವನು ಯಾವತ್ ಅಂತ ಹೇಳ್ತಾ ಇದ್ದಾನೆ, 31st March 2020 ಅಂತ ಹೇಳ್ತಾ ಇದ್ದಾನೆ. ನೋಡಿ, 31st March 2020 ನಲ್ಲಿ ಕ್ಲೋಸ್ ಆದ್ರೆ ಖಂಡಿತ ಕಮೆನ್ಸ್ಮೆಂಟ್ ಯಾವತ್ತಾಗಿರುತ್ತೆ ಅಂದ್ರೆ 2019 1st April ಆಗಿರುತ್ತೆ. ಕರೆಕ್ಟಾ? ಅಂದ್ರೆ 1/4/19 to 31st March 2020 ಅಂತ ಆಗುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟ್ ತಿಂಗಳು ಬರುತ್ತೆ? 6 ತಿಂಗಳು. ಇಲ್ಲಿಂದ ಇಲ್ಲಿಗೆ ಎಷ್ಟ್ ಬರುತ್ತೆ? 6 ಮಂತ್ಸ್ ಬರುತ್ತೆ. ಸೊ ಈ ಡೇಟ್ ಇಂದ ಏನೇ ರಿಸರ್ವ್ ಇದ್ರು, ಏನೇ ಪ್ರಾಫಿಟ್ಸ್ ಇದ್ರು, ಅವೆಲ್ಲ ಕ್ಯಾಪಿಟಲ್ ಪ್ರಾಫಿಟ್ಸ್ ಹೋಗುತ್ತೆ ಅಂತ ಗೊತ್ತು ನಮಗೆ. 1/10/19 ಇಂದ March 2020 ವರ್ಗೂ ಏನೇ ಪ್ರಾಫಿಟ್ಸ್ ಇರ್ಲಿ, ಏನೇ ರಿಸರ್ವ್ಸ್ ಇರ್ಲಿ, ಅವೆಲ್ಲ ರೆವಿನ್ಯೂ ಪ್ರಾಫಿಟ್ ಹೋಗುತ್ತೆ ಅಂತ ಗೊತ್ತಾಯ್ತು. ಈಗ ನಮ್ಮ ಹತ್ರ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ABC ಕಂಪನಿನಲ್ಲಿ ಶೇರ್ ಕ್ಯಾಪಿಟಲ್ 70,000 ಶೇರ್ಸ್ ಅಂತ ಅದೊಂದೇ ಮಿಸ್ಟೇಕ್ ಆಗಿರೋದು. ಅದು 7 ಲ್ಯಾಕ್ ಶೇರ್ಸ್ ಆಫ್ 10 ಈಚ್ ಅಂತ ಇರಬೇಕಾಗುತ್ತೆ. ನೋಡಿ, ಒಟ್ಟು 7 ಲ್ಯಾಕ್ ಈಕ್ವಿಟಿ ಶೇರ್ಸ್ ಇದೆಯಂತೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ XYZ ಅಕ್ವೈರ್ಡ್ 5,60,000 ಅಂತ ಹೇಳ್ತಾ ಇದ್ದಾರೆ. ನೋಡಿ, 5,60,000 ಅಂತ ಹೇಳಿದ್ರೆ ಖಂಡಿತ 70,000 ಶೇರ್ಸ್ ಇದ್ರೆ ಮಾಡಕ್ ಆಗಲ್ಲ. ಅದ್ ಏನಾಗಿರ್ಬೇಕು? 7 ಲ್ಯಾಕ್ಸ್ ಆಗಿರ್ಬೇಕು. ಹಾಗಾದ್ರೆ 7 ಲ್ಯಾಕ್ ಶೇರ್ಸ್ ಅಲ್ಲಿ ಇವರು 5,60,000 ಶೇರ್ಸ್ ನ ಪರ್ಚೇಸ್ ಮಾಡಿದ್ರೆ ಇನ್ ಎಷ್ಟ್ ಉಳ್ಕೊಳ್ಳುತ್ತಪ್ಪ ABC ಹತ್ರ ಅಂದ್ರೆ, 1,40,000 ಶೇರ್ಸ್ ಉಳ್ಕೊಳ್ಳುತ್ತೆ. ಹಾಗಾದ್ರೆ 4 ಝೀರೋಸ್ ಕ್ಯಾನ್ಸಲ್ ಮಾಡಿದ್ರೆ 56:14 ಬರುತ್ತೆ. ಕರೆಕ್ಟಾ? ಈ 56:14 ಮಾಡಿದ್ರೆ 14 1s 14 4s 4:1 ಅಂತ ಬರುತ್ತೆ, ಅಥವಾ 4/5 1/5 ಅಂತ ಕರಿಬಹುದು. ಕರೆಕ್ಟಾ? ಇದು ರೇಷಿಯೋ ಬಂತು. ಈಗ ರೇಷಿಯೋ ಬರಬೇಕಾದ್ರೆ ಒಂದೇ ಸಾರಿ ಟೋಟಲ್ 1,40,000 ಶೇರ್ಸ್ ABC ಹತ್ರ ಉಳ್ಕೊಂಡಿತ್ತು. ಇದನ್ನ 10 ರೂಪಾಯಿ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರ್ತಾ ಇದೆ? 14,00,000 ರೂಪಾಯಿ ಬರ್ತಾ ಇದೆ. ಅಂದ್ರೆ ಟೋಟಲ್ 7 ಲ್ಯಾಕ್ಸ್ ಶೇರ್ಸ್ ಅಲ್ಲಿ XYZ 5,60,000 ಪರ್ಚೇಸ್ ಮಾಡಿದ ಮೇಲೆ ಇನ್ನ ಉಳ್ಕೊಳ್ಳೋದು ABC ಹತ್ರ 1,40,000 ಶೇರ್ಸ್. ಅದನ್ನ 10 ರುಪೀಸ್ 1 ಶೇರ್ ಪ್ರಕಾರ ನಾವು ಮಲ್ಟಿಪ್ಲೈ ಮಾಡಿದ್ರೆ ಇನ್ನ 14 ಲ್ಯಾಕ್ ರುಪೀಸ್ ಅಷ್ಟು ಶೇರ್ ಕ್ಯಾಪಿಟಲ್ ಉಳ್ಕೊಂಡಿರುತ್ತೆ. ಯಾರತ್ರ? XYZ ಹತ್ರ ಉಳ್ಕೊಂಡಿರುತ್ತೆ, ಸಾರಿ, ABC ಹತ್ರ ಉಳ್ಕೊಂಡಿರುತ್ತೆ. ಈಗ ಎರಡನೇ ಸ್ಟೆಪ್ ನಲ್ಲಿ ಏನ್ ಮಾಡಬೇಕು? ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ಪ್ರಾಫಿಟ್. ನೋಡಿ, ಕ್ಯಾಪಿಟಲ್ ಪ್ರಾಫಿಟ್ ಮಾಡಬೇಕು ಅಂದ್ರೆ ಯಾವುದೇ ಪ್ರಾಫಿಟ್, ಯಾವುದೇ ರಿಸರ್ವ್ 1/10/19 ಇಂದೇ ಇರಬೇಕು. ಇಲ್ಲಿ ನಮಗೆ ಅವನು ಕೊಟ್ಟಿರುವಂತ ಪ್ರಾಬ್ಲಮ್ ಅಲ್ಲಿ ಜನರಲ್ ರಿಸರ್ವ್ 1/4/2019 ಅಂದ್ರೆ ಹಿಂದಿನ ವರ್ಷದ್ದು, ಅದು ಎಷ್ಟಿದೆಯಂತೆ ಅಂದ್ರೆ 14 ಲ್ಯಾಕ್ ರುಪೀಸ್ ಇದೆಯಂತೆ. ಓಕೆನಾ? ಹಾಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 1/4/2019 ಅಲ್ಲಿ 22,40,000 ರುಪೀಸ್ ಇದೆಯಂತೆ.
ಹಾಗೆ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ ಅಂದ್ರೆ ಏನು ಈ ವರ್ಷದ ಪ್ರಾಫಿಟ್ ಅಂದ್ರೆ 1/4/19 ಟು ಮಾರ್ಚ್ 20 ವರೆಗೂ ಬಂದಿರೋ ಪ್ರಾಫಿಟ್ ಪ್ರಾಫಿಟ್ ಫಾರ್ 19-20 ಇಯರ್ ಓಕೆನಾ 19-20 ಇಯರ್ ಅಲ್ಲಿ ಒಟ್ಟು ಎಷ್ಟಿದೆಯಪ್ಪ ಅಂದ್ರೆ 12 ಲಕ್ಷ ರೂಪಾಯಿ ಇದೆಯಂತೆ ಓಕೆನಾ ಈ 12 ಲಕ್ಷ ರೂಪಾಯಿ April 19 ಟು March 20 ವರೆಗೂ ಅರ್ನ್ ಮಾಡಿರೋ ಪ್ರಾಫಿಟ್ ಆದ್ರೆ ಇಲ್ಲಿ 1/4/19 ಇಂದ 1/10/19 ಗೆ 6 ಮಂತ್ಸ್ ಬರುತ್ತೆ 10 ಬಿಟ್ಬಿಡಿ 9 ವರೆಗೂ ಕ್ಯಾಲ್ಕುಲೇಟ್ ಮಾಡ್ಬೋದು April 19 ಟು 30th of October ಅಲ್ಲ September 19 ನೋಡಿ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ 6 ಮಂತ್ಸ್ ಓಕೆನಾ ಅಲ್ಲಿಗೆ 6 ಮಂತ್ಸ್ ಪ್ರಾಫಿಟ್ ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ಪ್ರಾಫಿಟ್ 6 ಲ್ಯಾಕ್ಸ್ ಹಾಕೊಂಡು ಅಲ್ಲಿಗೆ ಟೋಟಲ್ ನಮ್ಗೆ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬರ್ತಾ ಇದೆಯಪ್ಪ ಅಂದ್ರೆ 42,40,000 ಬರ್ತಾ ಇದೆ ಕರೆಕ್ಟ್ ಈ 42,40,000 ಅಲ್ಲಿ ಹೌದಾ ಎಪಿಸಿ ಇದು ಶೇರ್ ಎಷ್ಟಪ್ಪ ಅಂದ್ರೆ 1/5 ಇದೆ ಕರೆಕ್ಟ್ ಎಷ್ಟಿದೆ 1/5 ಶೇರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 8,48,000 ರುಪೀಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 8,48,000 ಹಾಗಾದ್ರೆ 4/5 ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 4/5 ಬಂದು 33,92,000 ರುಪೀಸ್ ಬರ್ತಾ ಇದೆ ಇದು ಎಕ್ಸ್ ವೈ ಝಡ್ ಇದು ಎಬಿಸಿ ಕಂಪನಿ ಕ್ಲಿಯರ್ ಆಯ್ತಾ ಕ್ಲಿಯರ್ ಆಯ್ತು ಈಗ ಕ್ಯಾಪಿಟಲ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿದ್ವಿ ನೆಕ್ಸ್ಟ್ ಏನು ರೆವಿನ್ಯೂ ಪ್ರಾಫಿಟ್ ಮಾಡ ಕ್ಯಾಲ್ಕುಲೇಷನ್ ಆಫ್ ರೆವಿನ್ಯೂ ಪ್ರಾಫಿಟ್ ರೆವಿನ್ಯೂ ಪ್ರಾಫಿಟ್ ನೋಡಿ ಇಲ್ಲಿ ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಇರೋ ರಿಸರ್ವ್ ಎಲ್ಲ ಹೋದ ವರ್ಷದಂತೆ ಹೋದ ವರ್ಷದ ಪ್ರಾಫಿಟ್ ಕೊಟ್ಟಿದ್ದಾನೆ ಇವೆರಡೂ ಕೂಡ ಈ ವರ್ಷದ ಪ್ರಾಫಿಟ್ ಅಲ್ಲ ಹಾಗಾದ್ರೆ ಈ ವರ್ಷದ ಪ್ರಾಫಿಟ್ ಒಟ್ಟು ಎಷ್ಟಪ್ಪ ಅಂದ್ರೆ 12 ಲ್ಯಾಕ್ಸ್ ಅದರಲ್ಲಿ 6 ಮಂತ್ಸ್ ಪ್ರಾಫಿಟ್ ಏನಾಯ್ತು ಪರ್ಚೇಸ್ ಮಾಡೋದಕ್ಕೆ ಹಿಂದಿನ ದಿನದ್ದು ಹೋಯ್ತು ಹೌದಾ ಹಾಗಾದ್ರೆ ನಮ್ಮ ಹತ್ರ ಉಳಿಯೋದು ಪ್ರಾಫಿಟ್ ಫಾರ್ 19-20 ಒಟ್ಟು 12 ಲ್ಯಾಕ್ಸ್ ಪ್ರಾಫಿಟ್ ಅರ್ನ್ ಮಾಡಿದರೆ ಇದರಲ್ಲಿ 6 ಮಂತ್ಸ್ October 19 ಇಂದ March 19 ಗೆ 6 ಮಂತ್ಸ್ ಬರುತ್ತೆ ಒಟ್ಟು ಎಷ್ಟು ಬರುತ್ತೆ 6 ಲ್ಯಾಕ್ ರುಪೀಸ್ ಬರುತ್ತೆ ಈ 6 ಲ್ಯಾಕ್ ರುಪೀಸ್ ನ ಯಾರ್ಯಾರು ಹಂಚಬೇಕು 4/5 ಎಕ್ಸ್ ವೈ ಝಡ್ ಗೆ ಎಬಿಸಿ ಕಂಪನಿಗೆ 1/5 ಹಂಚಬೇಕು ಹೌದಾ ಹಾಗಾದ್ರೆ ಹಂಚಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ ಎಕ್ಸ್ ವೈ ಝಡ್ ಗೆ 4,80,000 ಎಬಿಸಿ ಗೆ 1,20,000 ಬರುತ್ತೆ ಅಲ್ಲಿಗೆ ನಮ್ಗೆ ರೇಷ್ಯೂ ಬಂತು ಕ್ಯಾಪಿಟಲ್ ಪ್ರಾಫಿಟ್ ಬಂತು ರೆವಿನ್ಯೂ ಪ್ರಾಫಿಟ್ ಬಂತು ಇನ್ನ ನಾಲ್ಕನೇ ಸ್ಟೆಪ್ ಫೈನಲ್ ಸ್ಟೆಪ್ ಏನಪ್ಪ ಅದು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಕರೆಕ್ಟ್ ನೋಡಿ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ನಾನು ಇನ್ನೂ ಒಂಥರ ತೋರಿಸ್ತೀನಿ ಈಗ ನೋಡ್ಕೊಳ್ಳಿ ಫಸ್ಟ್ ಶೇರ್ ಕ್ಯಾಪಿಟಲ್ ಆಫ್ ಎಬಿಸಿ ಕಂಪನಿ ಇದು ಎಷ್ಟಿದೆ 14 ಲ್ಯಾಕ್ಸ್ ಇದೆ ಕರೆಕ್ಟ್ ಹಾಗೆ ಕ್ಯಾಪಿಟಲ್ ಪ್ರಾಫಿಟ್ ಎಬಿಸಿ ಕಂಪನಿ ಇದು ಎಷ್ಟಿದೆ 8,48,000 ರುಪೀಸ್ ಇದೆ ಮೂರನೇದು ರೆವಿನ್ಯೂ ಪ್ರಾಫಿಟ್ ಎಬಿಸಿ ಕಂಪನಿ ಇದು ಎಷ್ಟಿದೆ 1,20,000 ಇದೆ ಹಾಗಾದ್ರೆ ಟೋಟಲ್ ಎಂಸಿಐ ಬಂದು 23,68,000 ರುಪೀಸ್ ಏನಾಗುತ್ತೆ ಎಂಸಿಐ ಆಗುತ್ತೆ ಓಕೆನಾ ನೀವು ಬೇಕಾದ್ರೆ ಈ ತರನು ಮಾಡಬಹುದು ಯಾವ ತರ ಸರ್ ಅಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ರೇಷಿಯೋ ಅಂತ ಮಾಡಿದ್ರಲ್ವ ಇದು ಮಾಡ್ಕೊಳ್ಳಿ ಇಲ್ಲಿ ಒಂದು ಔಟರ್ ಕಾಲಮ್ ಅಂತ ಇಟ್ಕೊಳ್ಳಿ ಏನಿಟ್ಕೊಳ್ಳಿ ಔಟರ್ ಕಾಲಮ್ ಈ ಔಟರ್ ಕಾಲಮ್ ನ ಹೆಂಗ್ ಮಾಡೋದು ಅಂತ ನಾ ಹೇಳ್ಕೊಳ್ಳಿ ಓಕೆನಾ ಈ ತರ ಔಟರ್ ಕಾಲಮ್ ಮಾಡ್ಕೊಳ್ಳಿ ಇಲ್ಲಿ ರೇಷಿಯೋ ಬಂದು ಏನಂತ ಬರೀತೀರಾ ಎನ್ಸಿಐ ಅಂತ ಬರೀರಿ ಕ್ಯಾಲ್ಕುಲೇಷನ್ ಆಫ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಹೆಂಗೋ ನಾವು ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಅಂತ ಗೊತ್ತು ರೆವಿನ್ಯೂ ಪ್ರಾಫಿಟ್ ಎಷ್ಟು ಅಂತ ಗೊತ್ತು ಕರೆಕ್ಟ್ ಈ ಕ್ಯಾಪಿಟಲ್ ಪ್ರಾಫಿಟ್ ಅಲ್ಲಿ ಫಸ್ಟ್ ಕ್ಯಾಪಿಟಲ್ ಪ್ರಾಫಿಟ್ ಗಿಂತ ಮುಂಚೆ
ಎಕ್ಸ್ ವೈ ಝಡ್ ಎಬಿಸಿ ಕಂಪನಿ 7 ಲಕ್ಷ ಪರ್ಚೇಸ್ ಮಾಡಿದ್ಮೇಲೆ ಇನ್ನು ಎಷ್ಟು ಉಳಿಯುತ್ತೆ 1,40,000 ಶೇರ್ಸ್ ಎಷ್ಟು ರೂಪಾಯಿ ಪ್ರಕಾರ 10 ರೂಪಾಯಿ ಪ್ರಕಾರ ಎಷ್ಟು ಉಳಿಯುತ್ತೆ 14 ಲಕ್ಷ ಉಳಿಯುತ್ತೆ ಕ್ಯಾಪಿಟಲ್ ಪ್ರಾಫಿಟ್ ಎಷ್ಟು ಬಂತು 42,40,000 ಬಂತು ಅದರಲ್ಲಿ ಎಬಿಸಿ ದು ಶೇರ್ ಎಷ್ಟು ಎಬಿಸಿ ಶೇರ್ ಹೌದಾ ಎಷ್ಟು ಬಂದಿದೆ 3,8,48,000 ಬಂದಿದೆ ಕರೆಕ್ಟಾ ಆಗ್ಕೊಳ್ಳಿ रेवेन्यू प्रॉफिट एस्ट बंदिदे 6 लाख बंदिदे अदरल्ली एबीसी कंपनी शेयर एस्टो 1,20,000 हागाद्रे इदन्न टोटल माडि 23,68,000 रुपीस एनसीआई अंत हेळि ई तर बेकाद्रू माडबहुदु नोडि इंडिविजुअल आगाद्रू माड्कोळ्ळि हीगाद्रू माड्कोळ्ळि टोटल आगि निमगे एनसीआई करेक्ट आगि बर्ता इदे ओकेना दट्स ऑल थैंक यू